ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಿಂದ ಇಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಂಜಲಿ ನಿಂಬಾಳ್ಕರ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ವೃತ್ತಿಯಲ್ಲಿ ವೈದ್ಯರಾಗಿರುವ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಐಪಿಎಸ್ ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಪತ್ನಿಯಾಗಿದ್ದಾರೆ. ಇವರ ಚರಾಸ್ತಿ 3.10 ಕೋಟಿಯಾಗಿದ್ದು ಸ್ಥಿರಾಸ್ತಿ 12.67 ಕೋಟಿ ರೂಪಾಯಿಯಾಗಿದ್ದು ಒಟ್ಟು 15.78 ಕೋಟಿ ರೂಪಾಯಿಯಾಗಿದೆ. ಇಡೀ ಕುಟುಂಬದ ಒಟ್ಟು ಆಸ್ತಿ 15.78 ಕೋಟಿ ರೂಪಾಯಿ ಪೈಕಿ ಇವರ ಪತಿ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅವರ ಆಸ್ತಿ 2.10 ಕೋಟಿ ರೂಪಾಯಿ ಮಾತ್ರ. ಅಂಜಲಿ ನಿಂಬಾಳ್ಕರ್ 800 ಗ್ರಾಂ ಚಿನ್ನ, 500 ಗ್ರಾಂ ಬೆಳ್ಳಿ ಹೊಂದಿದ್ದಾರೆ. ಮುಂಬೈನಲ್ಲಿ 2 ಮತ್ತು ಖಾನಾಪುರದಲ್ಲಿ ಒಂದು ಮನೆ ಇದೆ. ಖಾನಾಪುರ ಸುತ್ತಮುತ್ತ ಅನೇಕ ಕಡೆ ಜಮೀನು ಹೊಂದಿದ್ದಾರೆ. ಇನ್ನು ಇವರ ಮೇಲೆ ಪ್ರಕರಣಗಳು ಸಹ ಇದ್ದು 2022 ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಂಧನ ಖಂಡಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನಿಂದ ನಡೆದ ಪ್ರತಿಭಟನೆ ವೇಳೆ ದಾಖಲಾದ ಪ್ರಕರಣ ಇವರ ಮೇಲಿದೆ. ಇನ್ನು ಇವರ ಹಿನ್ನೆಲೆ ನೋಡುವುದಾದರೆ ಮೂಲತಃ ಮಹಾರಾಷ್ಟ್ರ ಮೂಲದವರಾಗಿರುವ ಇವರು ಶಿಕ್ಷಣ ಸಹ ಮಹಾರಾಷ್ಟ್ರದಲ್ಲೇ ಆಗಿದೆ. ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚವ್ಹಾಣ್ ಇವರ ದೂರದ ಸಂಬಂಧಿ ಕೂಡ ಹೌದು. ಮದುವೆಯಾದ ನಂತರ 1 ದಶಕದಿಂದ ಖಾನಾಪುರದಲ್ಲಿ ನೆಲೆಸಿದ್ದಾರೆ. ಖಾನಾಪುರ ವಿಧಾನಸಭಾ ಕ್ಷೇತ್ರದಿಂದ 1 ಬಾರಿ ಶಾಸಕಿಯಾಗಿದ್ದರು. ಇದೇ ಮೊದಲ ಬಾರಿ ಲೋಕಸಭೆ ಸ್ಪರ್ಧಿಸಿದ್ದಾರೆ.